फ्रेंड्स एल्लरिगू नमस्कार फ्रेश किचन चैनल गे स्वागत नानु इवत्तु मनेयल्लि सिंपल आगि एग् फ्राइड राइस हेगे माडोदु अंत तिळिसिकोड्तीनि इदु नीवु ब्रेकफास्ट अथवा डिन्नर संजे टाइम कूड माड्कोबहुदु एग् फ्राइड राइस माडलु बेकागुव सामग्रिगळु मोट्टे 4 आनियन 3 इंद 4 क्याबेज अर्ध क्यारेट 2 इंद 3 कैप्सिकम अर्ध बीन्स 4-5 हसी मेणसिनकाई 4 गार्लिक मत्ते जिंजर पेस्ट मार्कोनिदिनि कोत्तमीरी सप्पु स्वल्प अरिशिण रुचिक तक्कष्टु उप्पु एण्णे 4-5 स्पून रेड चिली पाउडर स्वल्प विनीगर सोया सॉस रेड चिली सॉस राइस नान आलरेडी बॉइल मार्कोनिकोंडिदिनि नोड़ी फ्रेंड्स कड़ाई इकनी एणे हाकोतनी 3-4 स्पून अदे ना मोटे हाकी 4 मोटे तक चला फ्रई मे रुचिगे तक्कष्टु खार पुड़ी स्वल्प मत्ते अरिशिण पाउडर नोड़ी हेगे कांदिदे अंत स्वल्प लो फ्लेम अल्ले हुर्कोळ्ळि ಈಗ ಆಗಿದೆ ನಾನು ಒಂದು ಪ್ಲೇಟ್ ಅಲ್ಲಿ ತಗ್ದು ಇಟ್ಕೊಂಡಿದ್ದೀನಿ ನೋಡಿ ವೀಕ್ಷಕರೇ ನಾನು ಅದನ್ನ ತಗ್ದು ಇಟ್ಕೊಂಡಿದ್ದೀನಿ ಒಂದು ಪ್ಲೇಟ್ ನಲ್ಲಿ ಈಗ ಅದೇ ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಹಾಕೋದಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಹಸಿ ಮೆಣಸಿನಕಾಯಿ ಹಾಕೋತಿದ್ದೀನಿ ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ಜಿಂಜರ್ ಹಾಗೂ ಗಾರ್ಲಿಕ್ ಪೇಸ್ಟ್ ನ ಆಡ್ ಮಾಡ್ಕೊತಿದ್ದೀನಿ ಆದಷ್ಟು ನೀವು ಲೋ ಫ್ಲೇಮ್ ಇಟ್ಕೊಳ್ಳಿ ವಾಸನೆ ಹೋಗುವಷ್ಟು ಫ್ರೈ ಮಾಡ್ಕೊಬೇಕಾಗುತ್ತೆ ನೀವು ಜಿಂಜರ್ ಹಾಗೂ ಗಾರ್ಲಿಕ್ ಪೇಸ್ಟ್ ಅದಕ್ಕೆ ಈಗ ಕ್ಯಾರೆಟ್ ಹಾಕೊಂಡಿದ್ದೀನಿ ಈ ಮಾದಷ್ಟು ಚಿಕ್ಕದ ಕಟ್ ಮಾಡ್ಕೊಳ್ಳಿ ಆವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಈಗ ಬೀನ್ಸ್ ಹಾಕೊತಿದ್ದೀನಿ ಬೀನ್ಸ್ ಕೂಡ ನೋಡಿ ತುಂಬಾ ಚಂದ ಹಚ್ಚಿದ್ದೀನಿ ಈಗ ಅದಕ್ಕೆ ಕ್ಯಾಪ್ಸಿಕಂ ಹಾಕೋತಿದ್ದೀನಿ ಕ್ಯಾಬೇಜ್ ನಾನು ನಿಮಗೆ ಹೇಳಿದಾಗ ನಿಮಗೆ ಬೇಕಾದ್ರೆ ಕ್ಯಾಪ್ಸಿಕಂ ರೆಡ್ ಎಲ್ಲೋ ಕೂಡ ಹಾಕೋಬಹುದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಯಾವುದಾದ್ರೂ ವೆಜಿಟೇಬಲ್ಸ್ ಬೇಕಂತ ಕೂಡ ಆಡ್ ಮಾಡ್ಕೋಬಹುದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಆಗಿದೆ ವೀಕ್ಷಕರೇ ಇವಾಗ ಆವಾಗಲೇ ನಾನು ತೆಗೆದಿಟ್ಕೊಂಡಿದ್ದೆ ಅಲ್ವಾ ಮೊಟ್ಟೆ ಅದನ್ನ ಆಡ್ ಮಾಡ್ತಿದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಹಾಕೋತಿದ್ದೀನಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ವಿನಿಗರ್ ಹಾಕೋತಿದ್ದೀನಿ ಸ್ವಲ್ಪ
ಆದಷ್ಟು ಸ್ವಲ್ಪನೇ ಹಾಕೊಳ್ಳಿ ಇವಾಗ ನೋಡಿ ಸೋಯಾ ಸಾಸ್ ಹಾಕೋತಿದ್ದೀನಿ ಒಂದು ಒಂದು ಅಥವಾ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಹಾಗೂ ರೆಡ್ ಚಿಲ್ಲಿ ಸಾಸ್ ನ ಆಡ್ ಮಾಡ್ತೀವಿ ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ನಿಮ್ ಖಾರ ಬೇಕಂದ್ರೆ ಇನ್ನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ನ ಹಾಕೊಳ್ಳಿ ಇದೆಲ್ಲ ನೀವು ಮಿಕ್ಸ್ ಮಾಡ್ಕೊಂಡಾಗ್ಲೇ ತುಂಬಾ ರುಚಿಯಾದ ವಾಸನೆ ಕೂಡ ಬರ್ತಿದೆ ಈಗಲೇ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನೋಡಿ ವೀಕ್ಷಕರೇ ನಾನು ಪೂರ್ತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಸ್ವಲ್ಪ ತಂದಿಟ್ಕೊತಿದ್ದೀನಿ ಇದನ್ನ ಅನ್ನ ಮಿಕ್ಸ್ ಮಾಡೋಣ ಇದಕ್ಕೆ ಎರಡು ಕಪ್ ಅನ್ನ ಹಾಕೋತಿದ್ದೀನಿ ಸೋ ಎರಡು ಅಥವಾ ಮೂರು ಕಪ್ ಹಾಕೊಳ್ಳಿ ಈಗ ಮಿಕ್ಸ್ ಮಾಡೋಣ ನೀವು ಎಷ್ಟು ತಗೊಂಡು ಇಟ್ಕೊಂಡಿರ್ತೀರಾ ಎಷ್ಟು ಬೇಕಾಗುತ್ತೋ ಅನ್ನ ಅದು ಅಷ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಎಗ್ ಫ್ರೈಡ್ ರೈಸ್ ರೆಡಿ ಆಗಿದೆ